ವಿಶ್ವ ಗ್ಲೋಬಲ್ ಫೌಂಡೇಶನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಮ್ಮೆಲ್ಲರ ಆತ್ಮೀಯರು, ನಮ್ಮ ಮಾರ್ಗದರ್ಶಕರು, ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಅಧ್ಯಯನದ ಸಹಪಾಠಿಗಳು ಆಗಿರುವಂತಹ ಈ ನಾಡಿನ ಖ್ಯಾತ ವಿದ್ವಾಂಸರು, ಕನ್ನಡ ಹಂಪಿ ವಿಶ್ವವಿದ್ಯಾಲಯದ ಹಿರಿಯ ಪ್ರಾಧ್ಯಾಪಕರು ಸನ್ಮಿತರಾಗಿರುವಂಥ ಡಾಕ್ಟರ್ ವೀರೇಶ್ ಬಡಿಗೇರವರ ಒಂದು ಪರಿಕಲ್ಪನೆಯ ಹೇಳ್ತೇನೆ ಕೇಳ 188ನೇ ಉಪನ್ಯಾಸ ಮಾಲಿಕೆಯಲ್ಲಿ ನಾನಿವತ್ತು ತಮ್ಮೆದುರು ಪಾಲ್ಗೊಳ್ತಾ ಇದ್ದೇನೆ ಅನ್ನುವಂಥದ್ದು. ಈವರೆಗಿನ 188 ಉಪನ್ಯಾಸಗಳಲ್ಲಿ ಅನೇಕ ಉಪನ್ಯಾಸಗಳು ಸಹಿತ ನಾನು ಸಹಿತ ಒಬ್ಬ ಕೇಳುಗನಾಗಿ ಪಾಲ್ಗೊಂಡಿದ್ದೆ ಅನ್ನುವಂಥದ್ದು. ಬಹಳ ಮುಖ್ಯವಾಗಿ ಕೊರೋನಾ ಕಾಲಘಟ್ಟದಲ್ಲಿ ಆರಂಭವಾಗಿರುವಂತಹ ಸಾಮಾಜಿಕ ಜಾಲತಾಣವನ್ನು ಬಳಸಿಕೊಂಡು ಸಾಮಾಜಿಕ ಜಾಲತಾಣ ಮೂಲಕ ಮನೆಯಲ್ಲಿ ಇದ್ದುಕೊಂಡೇ ಇಡೀ ನಾಡಿನ ತುಂಬ, ದೇಶದ ತುಂಬ, ಜಗದಗಳ ಇರುವಂತಹ ಕನ್ನಡಿಗರಿಗೆ ಒಂದು ಜ್ಞಾನ ಶಾಖೆಯನ್ನು ವಿಸ್ತಾರ ಮಾಡುವಂತಹ ಪರಿಕಲ್ಪನೆಯಲ್ಲಿ ಈ ಹೇಳ್ತೇನೆ ಕೇಳ ಇದು ನಿರಂತರವಾಗಿ 188 ಉಪನ್ಯಾಸಗಳವರೆಗೆ ನಡೆದುಕೊಂಡು ಬರ್ತಾ ಇರೋದು ಒಂದು ದಾಖಲೆಯೇ ಸರಿ ಅನ್ನುವಂಥದ್ದು. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಇಂಥ ಒಂದು ಸಾಮಾಜಿಕ ಜಾಲತಾಣದ ಮೂಲಕ ಒಂದು ದಾಖಲೆಯ ಕೆಲಸವನ್ನು ಇವತ್ತು ನಮ್ಮ ಡಾಕ್ಟರ್ ವೀರೇಶ್ ಬಡಿಗೇರವರು ಇದನ್ನು ಹಮ್ಮಿಕೊಂಡು ಬಂದದ್ದು, ನಿರಂತರವಾಗಿ ಹಮ್ಮಿಕೊಂಡು ಬಂದಿದ್ದು. ಪ್ರತಿ ರವಿವಾರ ಸಹಿತ ಸಾಯಂಕಾಲ 5 ಗಂಟೆಗೆ ಇದನ್ನು ಹಮ್ಮಿಕೊಂಡು ಬಂದರು. ಆರಂಭ ಕಾಲದಲ್ಲಿ ನನ್ನ ಪರಿಚಯ ಹೇಳುವಂಥ ಸಂದರ್ಭ ಒಳಗಡೆ ನಮ್ಮ ಡಾಕ್ಟರ್ ವಿಶ್ವನಾಥ್ ಪತ್ತಾರ್ ಸರ್ ಅವರು ಹೇಳಿದ್ರು, ಕೊರೋನಾ ಕಾಲಘಟ್ಟದಲ್ಲಿ ನಾವು ಸಹಿತ ಬೆಳಕಾಯಿತು ಬಾಗಲಕೋಟೆ ಅನ್ನುವಂಥ ಒಂದು ವಾರದಲ್ಲಿ 3 ದಿನಗಳ ಕಾಲ ಒಂದು ಉಪನ್ಯಾಸ ಮಾಲಿಕೆಯನ್ನು ಆರಂಭ ಮಾಡಿದ್ದು ಅವಿಭಜಿತ ವಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಸಾಧಕರ ಕುರಿತು ಅನ್ನುವಂಥದ್ದು. ಸುಮಾರು 43 ಉಪನ್ಯಾಸಗಳನ್ನು ಮಾಡಲು ಸಾಧ್ಯ ಆಯಿತು. ಇವತ್ತು 188 ಉಪನ್ಯಾಸಗಳನ್ನು ಮಾಡುವ ಮೂಲಕ, ಜೊತೆಗೆ ದಾಖಲಿಸುವ ಮೂಲಕ, ಆ ಕಾಲದ ಆರಂಭ ಕಾಲದ ಇವತ್ತು 100 ಲೇಖನಗಳನ್ನು ಸಂಗ್ರಹಿಸಿ ಅದನ್ನು ಪ್ರಕಟಿಸಿ ಬಿಡುಗಡೆ ಮಾಡುವ ಮೂಲಕ ಒಂದು ದಾಖಲೆ ಕೆಲಸವನ್ನು, ಒಂದು ವಿಶ್ವವಿದ್ಯಾಲಯ ಮಾಡುವಂಥ ಕೆಲಸವನ್ನು ಇವತ್ತು ಈ ಸಂಸ್ಥೆಯ ಮೂಲಕ ಡಾಕ್ಟರ್ ವೀರೇಶ್ ಬಡಿಗೇರವರು ತಮ್ಮ ತಂಡದೊಂದಿಗೆ ಹಮ್ಮಿಕೊಂಡಿರುವುದು ನಮಗೆಲ್ಲ ಖುಷಿ ಕೊಡುವಂಥ ಸಂಗತಿ. ಇವತ್ತು ನಾನು ಬಾಗಲಕೋಟೆ ಜಿಲ್ಲೆಯ ಪತ್ರಿಕಾ ರಂಗಕ್ಕೆ ಹಿರಿಯರಾಗಿರುವಂತಹ ಶ್ರೀ ಜೀವಣ್ಣ ಮೊಸಳಿ ಅವರ ಕೊಡುಗೆ ಕೊಟ್ಟು ಮಾತಾಡ್ತಾ ಇದ್ದೇನೆ. ಅಧ್ಯಕ್ಷತೆಯನ್ನ ನಮ್ಮ ಹಿರಿಯ ಪತ್ರಕರ್ತರು ಹಾಗೂ ಸ್ಥಾನಿಕ ಸಂಪಾದಕರು ಸುದಿನ ಕನ್ನಡ ದಿನಪತ್ರಿಕೆಯ ನಮ್ಮ ಹಿರಿಯ ಸನ್ಮಿತರಾಗಿರುವಂತಹ ಅಶೋಕ್ ಲೋಗಾಯಿ ಅವರು ವಹಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಪ್ರಾಸ್ತಾವಿಕ ನುಡಿಗಳನ್ನ ಆಡಿದಂಥವರು ಈ ಹೇಳ್ತನ ಕೇಳ ಸಂಚಾಲಕರು ಆಗಿರುವಂತಹ ಡಾಕ್ಟರ್ ವಿಶ್ವನಾಥ್ ಪತ್ತಾರ್ ಅವರು, ನಮ್ಮ ಹಿಂದಿನ ಸಂಚಾಲಕರಾಗಿರುವಂತಹ ಪ್ರೊಫೆಸರ್ ಡಾಕ್ಟರ್ ಚಂದ್ರಶೇಖರ್ ಕಾಳಣ್ಣವರವರು, ಮತ್ತು ಅನೇಕ ಈ ತಾಂತ್ರಿಕ ನಿರ್ವಹಣೆ ಮಾಡ್ತಿರುವಂತಹ ಕುಮಾರ್ ವಿನ್ಯಾಸ್ ಬಡಿಗೇರವರು, ಕುಮಾರಿ ಅಪೇಕ್ಷಾ ಬಡಿಗೇರವರು, ಎಲ್ಲರಿಗೂ ಸಹಿತ ನಾನು ಅಭಿವಂದಿಸುತ್ತೆ. ಬಹಳ ಮುಖ್ಯವಾಗಿ ನನಗೆ ಏನು ಒಂದು ಸಂತೋಷ ಮತ್ತು ಖುಷಿ ಕೊಡುವಂತಹ ಸಂಗತಿ ಏನಂದ್ರೆ, ಈ ಹೇಳ್ತಾನೆ ಕೇಳ ಮುಖಾಂತರ ನಾನು ಸಹಿತ ತಮ್ಮೊಂದಿಗೆ ಮುಖಾಮುಖಿ ಆಗ್ತಿದ್ದೇನಲ್ಲೋ ಅಂತ ಒಂದು ಸಂತೋಷ ಮತ್ತು ಸಂಭ್ರಮ ನನಗೆ ದಕ್ಕಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅಂತದ್ದು. ಯಾಕಂದ್ರೆ ಡಾಕ್ಟರ್ ವೀರೇಶ್ ಬಡಿಗೇರವರು ಸದಾ ಕ್ರಿಯಾಶೀಲರು, ಮತ್ತು ಚಟುವಟಿಕೆಗಳು ಅಂತವರು, ಹೊಸದನ್ನ ಸೃಷ್ಟಿಸುವಂಥವ್ರು, ಹೊಸಬರನ್ನ ಸೃಷ್ಟಿಸುವಂಥವ್ರು, ಹೊಸ ಜಗತ್ತನ್ನ ಈ ಅಲಕ್ಷಿತವಾದಂತಹ ಈ ನಮ್ಮ ನಮ್ಮ ಗಮನಕ್ಕೆ ಬಾರದೇ ಇರುವಂತಹ ಒಂದು ಕ್ಷೇತ್ರಕ್ಕೆ ಹೋಗಿ ಆ ಮೂಲಕ ಆ ಕ್ಷೇತ್ರದ ಮೇಲೆ ಬೆಳಕು ಚೆಲ್ಲಿ ಒಂದು ಪ್ರಕಟಣೆ ಮೂಲಕ, ಪ್ರಸಾರದ ಮೂಲಕ ಕೆಲಸ ಮಾಡಿಕೊಂಡು ಬಂದಿದ್ದು ನಮಗೆಲ್ಲ ಗೊತ್ತು. ಯಾಕಂದ್ರೆ ಜೀವಣ್ಣ ಮೊಸಳಿ ಅವರು, ನಾನು ಅವರನ್ನ ನೋಡಿದ್ದೇನೋ ಅಂತ ಭಾಗ್ಯ ಸೌಭಾಗ್ಯ ನಂದು. ನಾನು ವಿದ್ಯಾರ್ಥಿ ದೇಶದಲ್ಲೇನೆ ಜೀವಣ್ಣ ಮೊಸಳಿ ಅವರ ಒಂದು ಮುದ್ರಣ, ಸತ್ಯಸಾಯಿ ಮುದ್ರಣದಲ್ಲಿ ನಮ್ಮ ಈಗ ಏನು ಪರಮ ಪೂಜ್ಯರಾಗಿರುವಂತಹ ಜ್ಞಾನ ಸರಸ್ವತಿ ಪೂಜ್ಯ ಸ್ವಾಮೀಜಿಯವರು, ಅವರು ನಮ್ಮ ಈ ಪೂರ್ವಕಾಲದ ಗೆಳೆಯರಾಗಿದ್ದರು ಅಂತ. ಅವರ ಪೂರ್ವಕಾಲದ ಹೆಸರು ಕರುಣಾಕರ ಮೊಸಳಿ ಅವರು. ರಾಷ್ಟ್ರಸಂತ ವೇದಾಂತಾಚಾರ್ಯ ಸ್ವಾಮಿ ಶಿವಾತ್ಮಾನಂದ ಸರಸ್ವತಿಗಳ ಸ್ವಾಮೀಜಿ ಅವರು ನಮ್ಮ ಪೂರ್ವಕಾಲದ ನಮ್ಮ ಗೆಳೆಯರಾಗಿದ್ದರು. ಆ ಕಾರಣಕ್ಕಾಗಿ ನಾನು ವಿಶ್ವದರ್ಶನ ಪತ್ರಿಕೆಯ ಕಾರ್ಯಾಲಯಕ್ಕೆ ನಾನು ವಿದ್ಯಾರ್ಥಿ ದೇಶದಲ್ಲೇನೆ ಹೋಗ್ತಾ ಇದ್ದೆ. ಅಣ್ಣ ಆನಂದ್ ಮೊಸಳಿ ಅವರು, ಕರುಣಾಕರ ಮೊಸಳಿ ಅವರು, ಅವರೆಲ್ಲ ನಮ್ಮ ಸ್ನೇಹಿತರಾಗಿದ್ದರು. ಆ ರೀತಿ ಒಂದು ಒಡನಾಟ ಇತ್ತು. ಆ ಕಾಲದ ಬಾಗಲಕೋಟೆ ಕಾರಿಹಳ್ಳದ ಮಗ್ಲ ಇವೆಲ್ಲ ಮುಳುಗಡೆ ಆಗಿದ್ವು. ಈ ಕೃಷ್ಣಾರ್ಪಣ ಆಗಿರುವಂಥ ಪ್ರದೇಶ ಅದು ಮುಳುಗಡೆ ಆಗಿ ಹೊಸ ನವನಗರ ಸೃಷ್ಟಿಯಾದಂಥ ಸಂದರ್ಭ ಬಂತು.
ಮುಳುಗಡೆ ಪೂರ್ವದಲ್ಲಿ ಬಾಗಲಕೋಟೆಯ ಒಂದು ಚರಿತ್ರೆಗೆ, ಬಾಗಲಕೋಟೆಯ ಒಂದು ಇತಿಹಾಸಕ್ಕೆ, ಒಂದು ಬಾಗಲಕೋಟೆ ಅಸ್ಮಿತೆಗೆ ಬಹಳ ಮುಖ್ಯವಾಗಿ ದುಡಿದಂತ ಒಂದು ಪತ್ರಿಕೆ, ಒಂದು ಪತ್ರಿಕೋದ್ಯಮಿ ಅಂದ್ರೆ ನಮ್ಮ ಹಿರಿಯರಾಗಿರುವಂತಹ ಜೀವಣ್ಣ ಮುಸಳಿ ಅವರು. ಜೀವಣ್ಣ ಮುಸಳಿ ಅವರ ಪೂಜ್ಯರು, ಅವರು ನೋಡಿದ್ರೆ ಒಂದು ಭಕ್ತಿ ಭಾವ ಹುಟ್ಟಬೇಕು. ಯಾಕಂದ್ರೆ ಮಧುರ ಚಂದ್ರ ಒಡನಾಡಿಗಳಾಗಿದ್ದರು ಅಂತದ್ದು. ಆ ಕಾಲದ ಎಲ್ಲ ಗಣ್ಯ ಸಾಹಿತಿಗಳು ಮತ್ತು ಅಷ್ಟೇ ಅಲ್ಲದ ರಾಜಕಾರಣಿಗಳು, ಶಿಕ್ಷಣ ಪ್ರೇಮಿಗಳು, ಪಿ ಎಂ ನಾಡಗೌಡರು ಅಂತವ್ರು, ದೇವರಾಜ ಅರಸು ಅಂತವ್ರು ಸಹಿತ ಅವರ ಒಡನಾಟಕ್ಕೆ, ಅವರ ಆತ್ಮೀಯತೆಗೆ, ಅವರ ಒಂದು ಪ್ರಾಮಾಣಿಕತೆಗೆ ಅವರ ಆಕರ್ಷಿತರಾಗಿದ್ದರು ಅನ್ನೋ ಸಂದರ್ಭನೆ ನಮಗೆಲ್ಲ ತಂತ ಈ ಕಾಲದ ಒಂದು ವಿಸ್ಮಯ ಅಂತ ನಾನು ಭಾವಿಸ್ಕೊಂಡಿದ್ದೆ ಅನ್ನೋಂಥದ್ದು. ಯಾಕಂದ್ರೆ ಈ ಜೀವಣ್ಣ ಮುಸಳಿ ಅವರು, ಜೀವಣ್ಣ ಮುಸಳಿ ಅವರ ಒಡನಾಟ ಎಷ್ಟು ನಮ್ದು ಆಗಿತ್ತಂದ್ರೆ ನಮಗೆಲ್ಲ ಬಹಳ ಆತ್ಮೀಯತೆಯಿಂದ ಅವರು ನಮ್ಗೆ ಗೌರವದಿಂದ ಕಾಣ್ತಾ ಇದ್ದರು ಅನ್ನೋಂಥದ್ದು. ಇವತ್ತು ವಿಶ್ವದರ್ಶನ ಪತ್ರಿಕೆ ಪ್ರಕಟ ಆಗುತ್ತಿರುವಂತಹ ಬಾಗಲಕೋಟೆಯ ಕಾರಿಹಳದ ಮಗಲಿರುವಂತಹ ಆ ಮನೆಯಲ್ಲಿ, ಒಂದು ಸಣ್ಣ ಮನೆಯಲ್ಲಿ, ಈಗೆಲ್ಲ ಆಧುನಿಕ ಸಂದರ್ಭದಲ್ಲಿ ಟೈಪ್ ಮಾಡೋದು, ಇವತ್ತು ಲ್ಯಾಪ್ಟಾಪ್, ಕಂಪ್ಯೂಟರು ಎಲ್ಲ, ಇವತ್ತು ನಾವು ಬರೀ ಬಾಯಲ್ಲಿ ಮಾತಾಡೋದು ಸಹಿತ ಪ್ರಕಟ ಆಗಿರುವಂಥ ಸಂದರ್ಭ ಬಂದಂಥ ಸಂದರ್ಭ ಒಳಗಡೆ ನಾವು ಹಿಂದಕ್ಕೆ ಹಿಂದಕ್ಕೆ ನಾವು 30-40 ವರ್ಷಗಳ ಹಿಂದೆ ಹೋದಾಗ ಆ ಹೊತ್ತಿಗೆ ಮಳೆಗಳನ್ನು ಜೋಡಿಸುವ ಮೂಲಕ ಒಂದು ಪತ್ರಿಕೆಯನ್ನು ತರುವಂಥ ಕೆಲಸವನ್ನು ಅಲ್ಲಿ ಜೀವಣ್ಣ ಮುಸಳಿ ಅವರು, ಅವ್ರ ಪುತ್ರ ಆಗಿರುವಂಥ ಆನಂದ ಮುಸಳಿ ಅವರು, ಕರುಣಾಕರ್ ಮುಸಳಿ ಅವರು ಮಾಡ್ತಾ ಇದ್ರು. ಆ ಹೊತ್ತಿಗೆನೆ ಆ ಪತ್ರಿಕೆಯಲ್ಲಿ ನಾವು ಸಹಿತ ಒಬ್ಬ ಆರಂಭ ಕಾಲದ ಬರಹಗಾರಾಗಿದ್ದು ಅನ್ನೋಂಥದ್ದು, ಆ ಮೂಲಕ ನಾವು ಬೆಳೆದು ಅನ್ನೋಂಥದ್ದು. ನಮಗೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ರು ಕರುಣಾಕರ್ ಮುಸಳಿ ಅವರು, ಪೂಜ್ಯರು ನಮಗೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ರು ಈ ರೀತಿ ಬರೀಲಿ ಅನ್ನೋಂಥದ್ದು. ಹೊಸ ಕಾಲದ ಪ್ರಯೋಗಗಳನ್ನ ಕನ್ನಡ ಪತ್ರಿಕೆಯಲ್ಲಿ, ಅದು ಒಂದು ರಾಜಕೀಯ ರಾಜಧಾನಿಯಿಂದ ದೂರ ಇರುವಂತಹ ಈ ಸುದರ್ಶನ ಪತ್ರಿಕೆ ಮೂಲಕ, ಅನೇಕ ಶೀರ್ಷಿಕೆಗಳ ಮೂಲಕ, ಹೊಸ ಬರಹಗಾರಿಗೆ ಟೈಟಲ್ ಕೊಡುವ ಮೂಲಕ, ಸಿ ಎಂ ಜೋಶಿ ಅಂತವ್ರಿಗೆ, ಸಿ ಎಂ ಜೋಶಿ ಅವ್ರಿಗೆ, ಬಸವರಾಜ ಕೊನ್ನೂರ್ ಅವ್ರಿಗೆ, ಸುನೀಲ ನಾರಾಯಣಿ, ಗಣೇಶ್ ಅಮ್ಮಿನಗಡ, ನಾನು, ಆ ಹೊತ್ತಿಗೆ ಆ ಪತ್ರಿಕೆಯಲ್ಲಿ ಬರೆಯುವುದೇ ಒಂದು ವಿಷಯ, ಆ ಪತ್ರಿಕೆ ಬಂದಾಗ ಪ್ರಕಟ ಆದಾಗ ಅದನ್ನ ಕಾಣುವುದೇ ಒಂದು ಸಂಭ್ರಮ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ ಅನ್ನುವಂಥದ್ದು. ಮೊಳೆಗಳನ್ನು ಜೋಡಿಸಿ ಅಚ್ಚಿಗೆ ಕಲಿಸುವಂತಹ ಸಂದರ್ಭ ಒಳಗಡೆ ಆ ರೀತಿ ಯಾವ ರೀತಿ ಮೊಳೆಗಳನ್ನು ಜೋಡಿಸ್ಬೇಕು ಅನ್ನುವಂಥದ್ದು ನಮಗೂ ಸಹಿತ ಒಂದು ಕಲಿಸ್ತಾ ಇದ್ರು, ಕಲಿತಾ ಇದ್ದು ನಾವು ಸಹಿತ. ಅಲ್ಲಿ ವಿದ್ಯಾರ್ಥಿ ಇದ್ದಾಗ ಅಲ್ಲಿ ಪ್ರವೇಶವಾದಾಗ ಅವರು ಒತ್ತಕ್ಷರನ್ನು ಯಾವ್ದು ತಗೋಬೇಕು, ಯಾವ್ದು ಯಾವ ಮಳೆ, ಯಾವ ಮಳೆಯನ್ನು ತೆಗೆದುಕೊಂಡು ಅದೇ ಮಳೆಯನ್ನು ಆ ಬಾಕ್ಸ್ನಲ್ಲಿ ಹಾಕ್ಬೇಕು ಅನ್ನುವಂಥದ್ದು ನಾವು ಆ ಕಾಲಕ್ಕೆ ನೋಡಿದ ಕಾರಣಕ್ಕಾಗಿ ಈ ಜೀವಣ್ಣ ಮುಸಳಿ ಅವರು ಆರಂಭಿಸುವಂತ ವಿಶ್ವದರ್ಶನ ಪತ್ರಿಕೆಯ ಜೊತೆ ಜೊತೆಗೇನೆ ನಮ್ಮ ಸಾಹಿತ್ಯದ ಬರವಣಿಗೆಯ ಕೆಲಸಗಳು ಆರಂಭ ಆಗಿದ್ದು ಅನ್ನುವಂಥದ್ದೇ ಈ ಹೊತ್ತಿನ ನಮ್ಮ ಒಂದು ಸಾರ್ಥಕತೆ ಅಂತೇಳಿ ನಾನು ಬಯಸ್ಕೊಂಡಿದ್ದೆ ಅನ್ನುವಂಥದ್ದು. ಯಾಕಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆ ಪತ್ರಿಕೋದ್ಯಮ, ಕರ್ನಾಟಕ ಪತ್ರಿಕೋದ್ಯಮದ ಚರಿತ್ರೆಯನ್ನ ಯಾರಾದರೂ ಬರೀಬೇಕಾಗಿದ್ದರೆ ಬಾಗಲಕೋಟೆ ಜಿಲ್ಲೆಯ ಪತ್ರಿಕೋದ್ಯಮ ಚರಿತ್ರೆ ಇಟ್ಟುಕೊಂಡೇ ಬರೀಬೇಕು ಅನ್ನುವಂಥದ್ದು. ಯಾಕಂದ್ರೆ ಕರ್ನಾಟಕ ಇವತ್ತು ಸಂಯುಕ್ತ ಕರ್ನಾಟಕ ಪತ್ರಿಕೆ ಆಗಿರ್ಬೋದು, ಬೇರೆ ಬೇರೆ ಪತ್ರಿಕೆ, ಗಣ್ಯ ಪತ್ರಿಕೆ ಆಗಿರ್ಬೋದು, ಎಲ್ಲ ಪತ್ರಿಕೆಗಳ ಸಂಪಾದಕರು ನೇತಾರರು ಬಾಗಲಕೋಟೆ ಮೂಲದಿಂದಲೇ ಹೋದವರು. ಬಹಳ ಆಶ್ಚರ್ಯ ಅಂದ್ರೆ ಅಖಂಡ ವಿಜಾಪುರ ಜಿಲ್ಲೆಯ ಪತ್ರಿಕೋದ್ಯಮ ಇದೆಯಲ್ಲ, ಅದು ಕರ್ನಾಟಕದ ಪತ್ರಿಕೋದ್ಯಮಕ್ಕೆ ಅಷ್ಟೇ ಅಲ್ಲ, ಕರ್ನಾಟಕ ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೆ, ಕರ್ನಾಟಕ ಏಕೀಕರಣ ಚಳವಳಿಗೆ, ಅನೇಕ ಈ ಚಳವಳಿಗಳಿಗೆ ಇಲ್ಲಿಯ ಪತ್ರಿಕೆಗಳು ಮತ್ತು ಇಲ್ಲಿಯ ಪತ್ರಕರ್ತರು ಬಹಳ ವಿಶೇಷವಾದ ಗಮನವನ್ನು ಕೊಟ್ಟಿದ್ರು ಅನ್ನೋದು ಸಹಿತ ಸಾಕ್ಷಿಯಾಗಿ ನಾವು ನೋಡ್ತಾ ಇದ್ದೇವೆ ಅಂತದ್ದು. ಯಾಕಂದ್ರೆ ಬಾಗಲಕೋಟೆ ಜಿಲ್ಲೆ ಈ ಒಂದು ಪ್ರೇಕ್ಷಣೀಯ ಸ್ಥಳವಾಗಿ, ಪ್ರವಾಸಿ ಸ್ಥಳವಾಗಿ, ಐತಿಹಾಸಿಕ ಸ್ಥಳವಾಗಿ ಇದ್ದರೂ ಸಹಿತ, ಯಾಕಂದ್ರೆ ಚಾಲುಕ್ಯ ಕಾಲದ ಐಹೊಳೆ, ಪಟ್ಟದಕಲ್ಲು, ಈ ಬಾದಾಮಿ ಗುಹಾಂತರ ದೇವಾಲಯಗಳನ್ನು ನೋಡಿದರೆ ಮುಂದೆ ಈ ಬಾಗಲಕೋಟೆ ಜಿಲ್ಲೆಯ ಕಲಾದಿಗಿರುತ್ತ ಒಂದು ಜಿಲ್ಲೆ ಆಗಿತ್ತು ಅನ್ನುವಂಥದ್ದು. ಬಾಗಲಕೋಟೆ ಮತ್ತು ವಿಜಾಪುರ ಜಿಲ್ಲೆಗಳು ಜಿಲ್ಲೆ ಆಗುತ್ತ ಮುಂಚೆನೆ ಬ್ರಿಟಿಷರು ಕಲಾದಿಗಿ ಒಂದು ಜಿಲ್ಲೆಯನ್ನಾಗಿ ಮಾಡ್ಕೊಂಡಿದ್ದಾರೆ. ಕಲಾದಿಗಿ ಜಿಲ್ಲೆಯನ್ನ ಮಾಡಿಕೊಂಡು ಮೊಟ್ಟ ಮೊದಲ ಬಾಗಲಕೋಟೆ ಜಿಲ್ಲೆಯ ಪತ್ರಿಕೆ ಕಲಾದಿಗಳಿಗೆ ಪ್ರಕಟ ಆಗತ್ತ, ಅದು 1840. 1840 ಕಲಾದಿಗಿಯಲ್ಲಿ ಈ ಕಲಾದಿಗಿ ಗೆಜೆಟಿಯರ್ ಅಂತ ಕೇಳ್ತಾರೆ, ಬ್ರಿಟಿಷರು ಬೈತಾರೆ ಕಲಾದಿಗಿ ರಾಜ್ಯಪತ್ರ ಅಂತ. ಇಲ್ಲಿಂದಲೇ ಈ ಪನಸಲ್ಕರಣ ಅಂತ ಏನ್ ಮಾಡ್ತಾರೆ, ಒಂದು ಹಿತೇಶ್ವರ ಪತ್ರಿಕೆಯನ್ನು ಸಹಿತ ಅಲ್ಲಿ ತರ್ತಾರು. ಚಂದ್ರಿಕಾ ಅನ್ನುವಂಥ ಪತ್ರಿಕೆಯನ್ನ ಕೆರೂರು ಮನೆತನದವರು ತರ್ತಾರು. ಕರ್ನಾಟಕ ವೈಭವ ಅನ್ನುವಂಥ ಪತ್ರಿಕೆ ನಮ್ಮ ಅಖಂಡ ವಿಜಾಪುರ ಬಾಗಲಕೋಟೆ ಜಿಲ್ಲೆಯಿಂದ ಪ್ರಕಟ ಆಗ್ತಾ ಇದೆ ಅನ್ನುವಂಥದ್ದು. ಸಂದರ್ಶನ, ನವಕರ್ನಾಟಕ, ಕನ್ನಡಿಗ, ಉದಯ, ಧನ್ವಂತರಿ, ಶಿವಾನುಭವ ತ್ರೈಮಾಸಿಕ ಪತ್ರಿಕೆ, ಈ ಪತ್ರಿಕೆಗಳು ಸ್ವಾತಂತ್ರ್ಯ ಹೋರಾಟದ ಕಿಡಿಗಳಾಗಿ, ಜನರ ಸಮಸ್ಯೆ ವೇದಿಕೆಯಾಗಿ, ಆರೋಗ್ಯ, ಸಾಮಾಜಿಕ, ಧಾರ್ಮಿಕ ಕ್ಷೇತ್ರದ ಪ್ರತಿನಿಧಿಯಾಗಿ ಕೆಲಸ ಮಾಡಿವೆ. ಅಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಪತ್ರಿಕೋದ್ಯಮ ಬಹಳ ಮುಖ್ಯವಾಗಿ ಏನಂದ್ರೆ
ಈ ಬಾಗಲಕೋಟೆಯ ನೀರು ಮಣ್ಣಿಗೆ ಒಳ ಒಂದು ಶಕ್ತಿ ಐತೆ ಅನ್ನುವಂಥದ್ದು. ಮಧುರಚನ್ನರು ತಮ್ಮ ಅನಾರೋಗ್ಯದ ಕಾಲಕ್ಕೆ ಬಾಗಲಕೋಟೆಯಲ್ಲಿ ಬಂದು ನೆನೆಸಿದ್ರು. 15-25 ದಿವಸ ಕಾಲ ಇದ್ದಾಗ ಅವರು ಅಪೂರ್ಣ ಆರೋಗ್ಯ ಆದಾಗ ಅವ್ರು ಹೇಳ್ತಾರೆ, ಬೆಳಕಾಯಿತು ಬಾಗಲಕೋಟೆ ನನ್ನ ಬದುಕಿಗೆ ಅಂತ ಹೇಳ್ತಾರೆ. ನನ್ನ ಬದುಕಿಗೆ ಇದು ಬೆಳಕಾಯಿತು ಅಂತ ಹೇಳಿದ್ರು. ಈ ಕಾರಣಕ್ಕಾಗಿ ಬಾಗಲಕೋಟೆಯ ಪ್ರದೇಶ ಏನಾಗಿತ್ತಂದ್ರೆ ಅದು ಪತ್ರಿಕೋದ್ಯಮಕ್ಕೆ ಒಂದು ರೀತಿಯಿಂದ ಹೊಸ ದಿಕ್ಕು ದೇಶಗಳನ್ನ ತೋರಿಸುತ್ತೆ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೇವೆ ಅಂತದ್ದು. ಇವತ್ತು ಪ್ರಾತಸ್ಮರಣೀಯರಾಗಿರುವಂತಹ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟೆ 1880-1944 ಬದುಕಿದ್ರು. ಅವರು ಹರಡೇಕರ್ ಮಂಜಪ್ಪನವರು 1886-1947 ಬದುಕಿದ್ರು. ಮೌರ್ಯ ಹನುಮಂತರಾಯರು, ವಿ ಬಿ ನಾಯಕ್ ಅವರು, ಸಹಚ ಮಿರ್ಜಿ ಅವರು ಇವರೊಂದಿಗೆ ಹರ ಪುರೋಹಿತರು, ಮಂಗಳವೇಡಿ ಶ್ರೀನಿವಾಸರಾಯರು, ಗುಂಡೂರಾವ್ ಮನ್ನೂರ್ಕರ್ ಅವರು, ಜೀವಣ್ಣ ಮಸಳಿ ಅವರು ಪತ್ರಿಕೋದ್ಯಮವನ್ನು ವಿಜಾಪುರ ಜಿಲ್ಲೆಯಲ್ಲಿ ಪವಿತ್ರವಾಗಿ ಬೆಳೆಸಿದ್ದರಿಂದಲೇ ಕನ್ನಡ ಪತ್ರಿಕೋದ್ಯಮ ಬೇರು ಆಗಿ ಭದ್ರವಾಗಿ ಉಳಿದಿವೆ ಎಂದು ನಾವು ಇವತ್ತು ಹೇಳಬಹುದು ಅನ್ನುವಂಥದ್ದು. ಎಲ್ಲ ಮಹನೀಯರು ಏನು ಮಾಡಿದ್ರು ಅಂದರೆ ಇವರು ತಮ್ಮ ತತ್ವ ಸಿದ್ಧಾಂತದ ಮೂಲಕ ತಾವು ನಡೆದು ಬಂದ ಪತ್ರಿಕೋದ್ಯಮ ಒಂದು ಒಂದು ಪತ್ರಿಕೋದ್ಯಮ ಏನಾಗಿತ್ತು ಒಂದು ಊರುಗೋಲಾಗಿತ್ತು. ಅವರು ಈ ಭಗವದ್ಗೀತೆ, ಜಯರಾವ್ ದೇಶಪಾಂಡೆ ಅವರು, ಯಲಗುರ್ಗ ವಾಮನರಾವ್ ಅವರು, ಶ್ರೀನಿವಾಸ ಕೌಜಲ್ಗಿ ಅವರು, ರಂಗರಾವ್ ಬೆಳಗೋಳ ಅವರು, ಸಂಯುಕ್ತ ಕರ್ನಾಟಕದ ಆಗಿನ ಸಂಪಾದಕ ನರಸಿಂಹ ಜೋಶಿ ಅವರು ಇವತ್ತು ನಾವು ನೆನೆಸಬೇಕನ್ನುವಂಥದ್ದು. ಹೀಗಾಗಿ ಯಾವ ರೀತಿ ಕನ್ನಡ ಪತ್ರಿಕೋದ್ಯಮದಲ್ಲಿ ಮೊಟ್ಟ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ 1843 ಪ್ರಾರಂಭವಾಯಿತಾದರೂ ಕನ್ನಡ ಪತ್ರಿಕೋದ್ಯಮ ವ್ಯವಸ್ಥಿತವಾಗಿ ಬೆಳೆದದ್ದು ವಿಜಾಪುರ ಜಿಲ್ಲೆಯಲ್ಲಿಯೇ. ಮುದ್ರಣ, ಓದುಗರು, ಪ್ರಸಾರದ ಕೊರತೆ ಇವುಗಳಿಗೂ ಮಿಗಿಲಾಗಿ ಬ್ರಿಟಿಷರ ದರ್ಪದ ಮಧ್ಯವೂ ಈ ಜಿಲ್ಲೆಯಲ್ಲಿ ಪತ್ರಿಕೋದ್ಯಮ ಪ್ರಸ್ತಾಪ ದಾಖಲೆ ಅಷ್ಟೊಂದು ಇನ್ನೂ ಅದನ್ನು ಆಗ್ಬೇಕು ಅನ್ನುವಂಥದ್ದು. ಯಾಕಂದ್ರೆ ಈ ನಾವೆಲ್ಲ ಇವತ್ತು ಮಂಗಳೂರು ಭಾಗದ ಮಂಗಳೂರು ಸಮಾಚಾರ 1843 ಅದನ್ನೇ ಕನ್ನಡದ ಮೊದಲ ಪತ್ರಿಕೆ ಅಂತೇಳಿ ನಾವು ನೋಡ್ಕೊಂಡು ಬರ್ತೇವೆ ಅನ್ನೋದು. ಆದರೆ ಇನ್ನೂ ಮೂಲಕ್ಕೆ ಹೋಗಿ ನಮ್ಮ ಅಧ್ಯಯನಗಳನ್ನು ಬಹಳ ಹಿಂದಕ್ಕೆ ಹಿಂದಕ್ಕೆ ತೆಗೆದುಕೊಂಡು ಆದರೆ ಖಂಡಿತವಾಗಿಯೂ ನಮ್ಮ ಬಾಗಲಕೋಟೆ ಜಿಲ್ಲೆ ಅದು ಪತ್ರಿಕೋದ್ಯಮಕ್ಕೆ ಮೊದಲ ಒಂದು ಸಾಲಿನಲ್ಲಿ ನಿಲ್ತಾ ಇದೆ ಅನ್ನೋಂಥದ್ದು. ಯಾಕಂದರೆ ನಮ್ಮ ವಿಶ್ವದರ್ಶನ ಪತ್ರಿಕೆ ಇದು ಸಹಿತ ಬಾಗಲಕೋಟೆ ಜಿಲ್ಲೆಯ ಮುದ್ರಣವಾಗಿ ಜನರಿಗೆ 500 ಪ್ರತಿಗಳವರೆಗೆ ಆ ಹೊತ್ತಿಗೆ ತಲುಪ್ತಾ ಇರೋ ಪತ್ರಿಕೆ ವಿಶ್ವದರ್ಶನ ಗುರುತಿಸಿಕೊಂಡಿತ್ತು. ಅದು ಸಹಿತ ಇನ್ನೂ ಒಂದು ವಿಶೇಷ ಅಂದರೆ ಈ ಬಾಗಲಕೋಟೆ ಜಿಲ್ಲೆಯ ರಚನೆಗೆ ಮೊದಲು ನೇಗಿಲು ಹೂಡಿದ ಪತ್ರಿಕೆ ನಮ್ಮ ವಿಶ್ವದರ್ಶನ. ಅಖಂಡ ವಿಜಾಪುರ ಜಿಲ್ಲೆಯಲ್ಲಿ ಬಾಗಲಕೋಟೆ ಜಿಲ್ಲೆ ಸ್ವತಂತ್ರ ಜಿಲ್ಲೆ ಆಗಬೇಕು ಅನ್ನುವಂಥ ಒಂದು ಪರಿಕಲ್ಪನೆ ಇಟ್ಟುಕೊಂಡು ವಿಶ್ವದರ್ಶನ ಪತ್ರಿಕೆಯ ವಿಶೇಷ ಸಂಚಿಕೆಯನ್ನು ಜೀವನ ಮಸಳಿ ಅವರು ಪ್ರಕಟ ಮಾಡ್ತಾರೆ ಆವತ್ತಿಗೆ. ಇದು ರಾಜಕೀಯ ಮತ್ತು ರಾಜಧಾನಿಯವರಿಗೆ ತಲುಪಿ ಇದೊಂದು ಹೊಸ ಒಂದು ಮನ್ವಂತರ ಆರಂಭ ಆಯಿತು ಅಂದ್ರೆ ಜಿಲ್ಲೆ ಆಗುವಂತಹ ಪರಿಕಲ್ಪನೆ ಹುಟ್ಟು ಹಾಕಿದಂತ ಒಂದು ಪತ್ರಿಕೆಯಾಗಿ ನಾವು ವಿಶ್ವದರ್ಶನ ನೋಡ್ತಾ ಇದ್ದೇವೆ ಅಂತ. ಇವತ್ತು ಕಲಾದಿಗೆ ಮೊದಲ ಪತ್ರಿಕೆ ಹಿತೇಚ್ಚು 1840 ಈ ಸತಾರ ಕಲೆಕ್ಟರ್ನಿಂದ ಪ್ರತ್ಯೇಕವಾಗಿ ರಚನೆ ಆಗಿದ್ದಂತ ಕಲಾದಿಗಿ ಜಿಲ್ಲೆ ವಿಜಾಪುರ ಜಿಲ್ಲೆ ರಚನೆ ಮೊದಲಿನ ಜಿಲ್ಲಾ ಕೇಂದ್ರ ಬ್ರಿಟಿಷರ ಕೇಂದ್ರ ಸ್ಥಾನವಾಗಿತ್ತು. ನಾನು ಹೇಳಿದ ಹಾಗೆ ಈ ಕಲಾದಿಗಿಂದ ಹಿತೇಚ್ಚು ಮರಾಠಿ ಪತ್ರಿಕೆ ಹೊರಡುತ್ತಿತ್ತು ಎಂದು ಗೆಜೆಟಿಯರ್ ಸ್ಪಷ್ಟ ಪ್ರಸ್ತಾಪಿದೆ. 1869 ಪ್ರಕಟಿಸಿ ಆರಂಭಿಸಿದ ಈ ವಾರ ಪತ್ರಿಕೆ ಧಾರ್ಮಿಕ ವಿಷಯಗಳಿಗೆ ಆದ್ಯತೆ ನೀಡಿತ್ತು. ಹೆಚ್ಚಿನ ಸಂಖ್ಯೆ ಜಾಹೀರಾತು ಪ್ರಕಟವಾಗುತ್ತಿದ್ದವು. ಪನಸಲ್ಕರ್ ಎಂಬುವರು ಸಂಪಾದಕರಾಗಿದ್ದನ್ನು ನಾವು ಹಿತೇಚ್ಚು ಪತ್ರಿಕೆಯನ್ನು ಅದು ಕಲಾದಿಗಿಯೊಳಗೆ ಕಲ್ಲಚ್ಚಿನಲ್ಲಿ ಹೊರಬರ್ತಾ ಇತ್ತು. ಕಲ್ಲಚ್ಚು ಅನ್ನೋದು ನಾವು ಈ ನಾಗರಿಕ ಪತ್ರಿಕೆಯಲ್ಲಿ ನಮ್ಮ ಸ್ನೇಹಿತರು ಕೆರೂರು ಅವರು ತೋರಿಸ್ತಾ ಇದ್ರು ನಮ್ಮ ಅಲ್ಲಿ ಕಲ್ಲಚ್ಚು ಪ್ರಿಂಟ್ ಆಗಿದೆ ನೋಡ್ರಿ ಪತ್ರಿಕೆ ಅಂತ ಕಲ್ಲಚ್ಚನ ದಾಖಲೆ ಇತ್ತು ಅನ್ನುವಂಥದ್ದು. ನಾನು ಬೆಳಿಗ್ಗೆ ಆನಂದ್ ಮಸಳಿ ಅವ್ರ ಜೊತೆ ಮಾತಾಡುವಂತ ಸಂದರ್ಭದೊಳಗೆ ಈ ಸತ್ಯಸಾಯಿ ಮುದ್ರಾ ಒಂದು ಯಂತ್ರ ಅದು ಎಲ್ಲಿ ಐತಿ ನಮ್ಗೆ ಸಿಗತ್ತನ್ನು ನೋಡಕ್ ಹೇಳಿದೆ. ಆ ಹೊತ್ತಿಗೆ ಅವ್ರು ಹೇಳಿದ್ರು ಯಾವ ರೀತಿ ಮುಳುಗಡೆ ಸಂದರ್ಭದಲ್ಲಿ ನೀರು ಬರ್ತಾ ಇತ್ತು ಮನೆಗೆ, ಯಾವ ರೀತಿ ಟೈಟಾನಿಕ್ ಹಡಗು ಮುಳುಗಿದಾಗ ನಾವು ಹೆಂಗ್ ಪಾರಾಗಬೇಕು ಮೊದಲು ಬದುಕಬೇಕಲ್ಲ ಆ ರೀತಿ ನಾವು ಶಿಫ್ಟ್ ಆಗುವಂತ ಸಂದರ್ಭದೊಳಗೆ ಅನೇಕ ನಮ್ಮ ವಿಶ್ವದರ್ಶನದ ಪತ್ರಿಕೆ ಆಸ್ತಿಗಳು ಅವೆಲ್ಲ ನಮ್ಮ ಕಣ್ಮರೆ ನಮಗೆ ಸಿಗದೆ ಹೋದವು ಅನ್ನೋಂಥ ಆತಂಕವನ್ನ ಅಳಲನ್ನ ಸಹಿತ ಅವರು ತೋರಿಸಿಕೊಟ್ಟದನ್ನ ನೋಡ್ತಾ ಇದ್ದೇವೆ ಅನ್ನೋಂಥದ್ದು. ಯಾಕಂದ್ರೆ ಕನ್ನಡ ಪತ್ರಿಕೋದ್ಯಮದಲ್ಲಿ ಬಾಗಲಕೋಟೆಯ ಮೂಲಕ ವಿಶ್ವದರ್ಶನದ ಮೂಲಕ ಅನೇಕರನ್ನ ಬೆಳೆಸಿದಂಥ ಪತ್ರಿಕೆ ಅದು. ವಿಶ್ವದರ್ಶನ ಮೂಲಕ ಈ ಸಾಮಾಜಿಕವಾದಂಥ, ಧಾರ್ಮಿಕವಾದಂಥ, ಐತಿಹಾಸಿಕವಾದಂಥ, ಆಧ್ಯಾತ್ಮಿಕವಾದಂಥ ಬರಗಳ ಮೂಲಕ ಮತ್ತು ಪೂಜ್ಯ ಸ್ವಾಮೀಜಿ ಆಗಿರುವಂತಹ ಕರುಣಾಕರ ಮಸಳಿ ಅವರು ಆ ಕಾಲದ ಒಬ್ಬ ಹೋರಾಟದ ಕ್ರಾಂತಿಯ ಕ್ರಿಯೆಯಾಗಿದ್ದರು. ಅನೇಕ ಹೋರಾಟಗಳಿಗೆ ಸಾಕ್ಷಿಯಾಗಿದ್ದರು, ಚಳವಳಿಗೆ ಸಾಕ್ಷಿಯಾಗಿದ್ದರು. ಅವರು ವಿಶ್ವರೂಪ ಅನ್ನುವಂಥ ಒಂದು ಪತ್ರಿಕೆಯನ್ನು ಸಹ ಒಂದು ಪುಸ್ತಕವನ್ನು ಆ ಹೊತ್ತಿಗೆ ತಂದರು. ವಿಷ್ಣುವರ್ಧನ್ ಬಹಳ ಅಪ್ಪಟ ಅಭಿಮಾನಿಗಳಾಗಿದ್ದರು. ವಿಷ್ಣುವರ್ಧನ್ ಅವರ ಬಗ್ಗೆನೇ ವಿಶ್ವರೂಪ ಅನ್ನುವಂಥ ಒಂದು ಪತ್ರಿಕೆ ಒಂದು ಒಂದು ಪುಸ್ತಕವನ್ನು ಪ್ರಕಟ ಮಾಡಿ ಆ ಪುಸ್ತಕದ ಮೂಲಕ
ವಿಷ್ಣುವರ್ಧನ್ ಅವರ ಅನೇಕ ಆಯಾಮಗಳಲ್ಲಿ ನಾವು ಅದನ್ನು ನೋಡ್ಬೋದು, ಅವ್ರನ್ನ ಯಾವ ರೀತಿ ನೋಡ್ಬೋದು ಅನ್ನೋಂಥದ್ದನ್ನ ಆ ಹೊತ್ತಿಗೆ ಅವ್ರ ಒಂದು ಪುಸ್ತಕವನ್ನು ತಂದಿದ್ದನ್ನ ನಾವು ಗಮನಿಸ್ತಾ ಇದ್ದೇವೆ ಅಂತ. ಹೀಗಾಗಿ ಬಾಗಲಕೋಟೆಯ ಪತ್ರಿಕೋದ್ಯಮ ಇದೆಯಲ್ಲ, ಈ ಬಾಗಲಕೋಟೆಯ ಪತ್ರಿಕೋದ್ಯಮದ ಜೊತೆ ಜೊತೆಗೆ ವಿಶ್ವದರ್ಶನ ಪತ್ರಿಕೆಯನ್ನು ನಾವು ನೋಡ್ಬೇಕನ್ನುವಂಥದ್ದು. ಅನೇಕರು ಇವತ್ತು ಈ ಜೀವನ ಮೊಸಳೆಯವರ ಸಾಹಿತ್ಯದ ಮೇಲೆ, ಪತ್ರಿಕೋದ್ಯಮ ಮೇಲೆ ಅಧ್ಯಯನ ಮಾಡಿದ್ದಾರೆ. ನಮ್ಮ ವಿಶ್ವನಾಥ, ಡಾಕ್ಟರ್ ವಿಶ್ವನಾಥ್ ಪತ್ತಾರ್ ಅವರು, ಡಾಕ್ಟರ್ ಚಂದ್ರಶೇಖರ್ ಕಾಳನ್ ಅವರು, ನಮ್ಮ ಡಾಕ್ಟರ್ ವೀರೇಶ್ ಬಡಿಗೇರ್ ಸರ್ ಅವರ ಮಾರ್ಗದರ್ಶನದಲ್ಲಿ ಅನೇಕ ರೀತಿಯ ಕೆಲಸಗಳು ಜರುಗಿದೆ. ಒಂದು ಯಾಕಂದ್ರೆ ಅವೆಲ್ಲ ಮರೆಯಾಗಿ ಹೋಗ್ತಾ ಇದ್ದೇನೋ ಅಂತ. ಯಾವ ರೀತಿಯಾಗಿ ಅವರು ಮಾಡಿದಂಥ ಕೆಲಸಗಳು ಕೃಷ್ಣಾರ್ಪಣ ಆದು ಹೋಗೇನೋ, ಆಲಮಟ್ಟಿ ಹಿಂದಿನಲ್ಲಿ ಹೋಗೇಬಿಟ್ಟು ಅನ್ನೋಂಥ ಸಂದರ್ಭ ಒಳಗಡೆ ಅವುಗಳನ್ನ ಹುಡುಕಿಸಿ ಅವರ ಆ ಹೊತ್ತಿಗೆ ನಮ್ಮ ಡಾಕ್ಟರ್ ವಿಶ್ವನಾಥ್ ಪತ್ತಾರ್ ಅವರು, ಕಾಳನವರ್ ಸರ್ ಮನೆಗೆ ಬಂದಾಗ ನಾನು ಬರೆದ ಲೇಖನಗಳು, ವಿಶ್ವದರ್ಶನ ಪತ್ರಿಕೆಯ ಒಂದು ಪುಟಗಳು ಸಹಿತ ಆ ಹೊತ್ತಿಗೆ ಸಿಕ್ಕಿದ್ದು, ಅವ್ರು ಕೊಟ್ಟಿದ್ದೆ ನಾನು ವಿಶ್ವದರ್ಶನ ಪತ್ರಿಕೆಯ ಪುಟಗಳನ್ನು, ಆ ಪತ್ರಿಕೆ ಆ ಹೊತ್ತಿಗೆ ನನ್ನ ಲಭ್ಯವಿರುವಂತಹ ಒಂದು ಪತ್ರಿಕೆ ಕೊಟ್ಟಿದ್ದೆ. ಅಂದ್ರೆ ಸಂಗ್ರಹದಲ್ಲಿ, ನನ್ನ ಸಂಗ್ರಹದಲ್ಲಿ ಇರುವಂತಹ ಪತ್ರಿಕೆಗಳಲ್ಲಿ ಒಂದು ಸೌಭಾಗ್ಯ ಅವುಗಳನ್ನ ಕೊಡುವಂತಹ ಸಂದರ್ಭ ನಿಮಗೆ ಬಂತು ಅನ್ನೋಂಥದ್ದು. ಇವತ್ತು ಬಾಗಲಕೋಟೆಯಲ್ಲಿ ಅನೇಕ ಪತ್ರಿಕೆಗಳು, ನಾಗರಿಕ ಆಗಿರ್ಬೋದು, ನಾಡನುಡಿ ಆಗಿರ್ಬೋದು, ಸಮಾಜವರ ಆಗಿರ್ಬೋದು, ಸತ್ಯಾಶ್ರಯ, ವಿದ್ಯಮಾನ, ಇವತ್ತಿಗೂ ಸಹಿತ ಈ ಮುಳುಗಡೆಯ ಊರಿನಲ್ಲಿ, ಮುಳುಗಡೋತ್ತರ ಪೂರ್ವದಲ್ಲಿಯೂ ಸಹಿತ ಪತ್ರಿಕೆ ಬರ್ತಾ ಇದ್ದು, ಇವತ್ತು ಸಹಿತ ಬಾಗಲಕೋಟೆ ಪತ್ರಿಕೋದ್ಯಮಕ್ಕೆ ಅನೇಕ ವಿಶಿಷ್ಟ ಕಾಣಿಕೆಯಾಗಿ ನಾವು ಅವುಗಳನ್ನ ನೋಡ್ತಾ ಇದ್ದೇವೆ ಅಂತ. ಬಹಳ ಮುಖ್ಯವಾಗಿ ಜೀವನ ಮುಸಳಿ ಅವರನ್ನ ನಾವು ಅವ್ರ ಜೊತೆ ಒಡನಾಡ ಬಾಲ್ಯದಲ್ಲಿ ಅವ್ರನ್ನ ನೋಡುವಂತ ಸೌಭಾಗ್ಯ ನಮ್ಗಿದೆ ಅನ್ನುವಂಥದ್ದೇ ಇವತ್ತು ನಾವು ಸಂಭ್ರಮ ಪಡುವಂತಹ ಸಂದರ್ಭ. ಯಾಕಂದ್ರೆ ಅವರು ವಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಆಲಮಟ್ಟಿ ಹಿನ್ನೀರಿನಲ್ಲಿ ಮುಳುಗಡೆ ಆಗಿರುವಂತ ಚಿಮ್ಮಲಿ ಗ್ರಾಮದ ಶ್ರೀ ಕೇಶಪ್ಪ ಮಸಳಿ ಅವರ ಮಗನಾಗಿ ಶ್ರೀ ಜೀವನ್ನ ಮಸಳಿ ಅವರು 2 ಫೆಬ್ರವರಿ 1929 ಜನಿಸಿದರು. ಇದೇ ತಿಂಗಳು ಫೆಬ್ರವರಿ 2 ಅವರು ಹುಟ್ಟಿದಂತಹ ದಿನ ಅಂತದ್ದು. ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಚಿಮ್ಮಲಿಗೆ ಮತ್ತು ಮುದ್ದೇಬಾಳದಲ್ಲಿ ಪೂರೈಸಿದ ನಂತರ ಮುಂದೆ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ಆಗಿನ ಕಾಲದ ಗೌಂಟಿ ಶಾಲೆಯಲ್ಲಿ ಸೇವೆಯನ್ನು ಆರಂಭಿಸ್ತಾರೆ. ಸುಮಾರು 30 ವರ್ಷಗಳ ಕಾಲ ಅವರು ಶಿಕ್ಷಕರಾಗಿ ವಿಜಾಪುರ, ಅಮೀನ್ಗಢ, ಹುಣಗುಂದ, ಅಮರಾವತಿ, ಬಾಗಲಕೋಟೆಯಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾರೆ. ಜೊತೆಗೆ ಕೇವಲ ಶಿಕ್ಷಕರಾಗಿ ಅಷ್ಟೇ ಅಲ್ಲ, ಅವರು ಸಾಹಿತ್ಯಗಾಗಿ ಅವ್ರು ಕೊಟ್ಟಂತ ಕೃತಿಗಳು, ಅವರು ಯಾವ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಮಾಡಿದಂಥ ಸಂಶೋಧನೆಯನ್ನು ಅವರು ತಮ್ಮ ಕೃತಿಗಳ ಮೂಲಕ ಮಾಡ್ತಾ ಇದ್ರು, ಬರಿತಾ ಇದ್ರು, ಪ್ರಕಟ ಮಾಡ್ತಾ ಇದ್ರು. ಆ ಕಾಲದ ಪುಸ್ತಕಗಳನ್ನು ನಾವು ನೋಡಿದಾಗ ಬಹಳ ನಾವು ವಿಸ್ಮಯದಿಂದ ಆ ಹಿರಿಯರನ್ನ ನೋಡುವಂತ ಸೌಭಾಗ್ಯ ನಮ್ಗೆ ಅವಾಗ ದಕ್ಕಿತ್ತನ್ನುವಂಥದ್ದು. ಸಮಾಜ ಸುಧಾರಕರು, ಸಾಹಿತಿಗಳು, ಪತ್ರಿಕಾ ಸಂಪಾದಕ ಆಗಿದ್ದಂತ ವಿಶ್ವಕರ್ಮರ ಕರ್ಮಯೋಗಿ ಜೀವನ ಮುಸಳಿ ಅವರು ಜೀವನದಲ್ಲಿ ನುಡಿದಂತೆ ನಡೆದರು, ನಡೆದಂತೆ ಬದುಕಿದರು. ಖಂಡಿತವಾಗಿ ಸಹಿತ ಅವರ ಆದರ್ಶ ಬದುಕನ್ನು ನಾವು ನೆನಪಿಸಿದಾಗ ಅವರ ಪುತ್ರರಲ್ಲೂ ಸಹಿತ ಅದೇ ಆದರ್ಶ ಬದುಕನ್ನು ನಾವು ಅಚ್ಚೊತ್ತಿದಂತೆ ಕಾಣ್ತಾ ಇದ್ದೇವೆ ಅಂತದ್ದು. 6ನೇ ತರಗತಿಯಲ್ಲಿರುವಾಗಲೇ ಜೀವನ ಮಸಳಿ ಅವರು ಕವನವನ್ನು ರಚಿಸಿ ಶಿಕ್ಷಕರಿಂದ ಅವರು ಶಭಾಷಿಗಿರಿಯನ್ನು ಪಡಿತಾರೆ. ಬಾಲ್ಯದಲ್ಲಿರುವಾಗಲೇ ಸಾಹಿತ್ಯ ಸಂಸ್ಕೃತಿಯ ಅಭಿರುಚಿಯನ್ನು ಮೈಗೂಡಿಸಿಕೊಂಡು ಬರವಣಿಗೆಯ ಸವಿರುಚಿಯನ್ನು ಪ್ರಾರಂಭಿಸಿದ್ದನ್ನು ನಾವು ನೋಡ್ತಾ ಇದ್ದೇವೆ ಅಂತದ್ದು. ಇವತ್ತು ನಾಡಿನಾದ್ಯಂತ ಅನೇಕ ಸಾಹಿತಿಗಳ ಒಡನಾಡಿಗಳಾಗಿದ್ದರು ಅವರು, ನಮ್ಮ ಜೀವನ ಮಸಳಿ ಅವರು. ಅವರು ಆ ಕಾಲದ ಅನೇಕ ಅವ್ರ ಪತ್ರಿಕೆಗೆ ಅವ್ರ ಪುಸ್ತಕಗಳಿಗೆ ಮಧುರ ಚನ್ನರು ಅಂತವ್ರು ಮುನ್ನುಡಿಗಳನ್ನು ಬರ್ತಿದ್ದರು ಅಂತ. ಆ ಕಾಲದ ಸಮಕಾಲೀನ ಸಾಹಿತಿಗಳನ್ನ ನಾವು ನೋಡಿದಾಗ ದರಾ ಬೇಂದ್ರೆ ಅವರು, ಹಲಸಂಗಿಯ ಮಧುರ ಚನ್ನರು, SR ಗುಂಜಾಳ ಅವರ ಸ್ನೇಹ ಅವ್ರ ಒಡನಾಟ ಅವ್ರಿಗೆ ದಕ್ಕಿತ್ತನ್ನುವಂಥದ್ದು ನಾವು ನೋಡ್ತಾ ಇದ್ದೇವೆ ಅಂತ. ಪೂಜ್ಯ ಜೀವನ ಮಸಳಿ ಅವರು ಪತ್ರಿಕೋದ್ಯಮದಲ್ಲಿ ಆಸಕ್ತಿ ಉಳ್ಳವರಾಗಿದ್ದು, ಅವರ ಧರ್ಮಪತ್ನಿಯಾದಂತಹ ದೇವಂತ ಶ್ರೀಮತಿ ಜಯದೇವಿ ಅವರ ಸಂಪಾದನದಲ್ಲಿ ಸುಮಾರು 1973 ನಾನು ಬೆಳಿಗ್ಗೆ ಆನಂದ್ ಮಸಳಿ ಅವರ ಜೊತೆ ಚರ್ಚೆ ಮಾಡಿದೆ. ಅದು ಇಲ್ಲಿ ನಮ್ಮ ಕಾಳಣ್ಣ ಅವರು ಸಹಿತ 1970-80 ಬಾಗಲಕೋಟದಲ್ಲಿ ವಿಶ್ವದರ್ಶನ ಎಂಬ ವಾರಪತ್ರಿಕೆ ಪ್ರಾರಂಭಿಸಿ 15 ವರ್ಷಗಳ ಕಾಲ ನಡೆಸಿದ್ದನ್ನು ದಾಖಲೆ ಮಾಡ್ತಾರೆ ಅನ್ನುವಂಥದ್ದು. ಮುಂದೆ ಇದೇ ಪತ್ರಿಕೆಯು 2-3 ವರ್ಷಗಳ ಕಾಲ ದಿನಪತ್ರಿಕೆಯಾಗೂ ಪ್ರಸಾರಗೊಂಡಿತು. ದಿನಪತ್ರಿಕೆಯಾಗಿ ಬಂದದ್ದನ್ನು ಸಹಿತ ನೋಡ್ತಾ ಇದ್ದೇವೆ ಅನ್ನುವಂಥದ್ದು. ಈ ಪತ್ರಿಕೆ ಸಾಮಾಜಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ, ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಸುದ್ದಿಗಳನ್ನು, ಲೇಖನಗಳನ್ನು, ಸಂಪಾದಕೀಯ ಮತ್ತು ಜಾಹೀರಾತುಗಳನ್ನು ಅತ್ಯುತ್ತಮವಾಗಿ ಪ್ರಸಾರ ಮಾಡಿದ್ದನ್ನ ನಾವು ಪತ್ರಿಕೆಗಳ ಮೂಲಕ ನೋಡ್ತಾ ಇದ್ದೇವೆ ಅನ್ನುವಂಥದ್ದು. ಕನ್ನಡ ಪತ್ರಿಕೋದ್ಯಮಕ್ಕೆ 1973 ವಿಶ್ವದರ್ಶನ ಪತ್ರಿಕೆ ಮೊದಲು ಹುಣಗುಂದಲ್ಲಿ ಆರಂಭ ಆಯ್ತು. ಮೊದಲು ಹುಣಗುಂದೊಳಗೆ ಆರಂಭ ಮಾಡ್ತಾರೋ, ಹುಣಗುಂದ ತಾವು ಸೇವೆ ಸಲ್ಲಿಸುತ್ತಿರುವ ಸಂದರ್ಭ ಒಳಗೆ
ಅಲ್ಲೊಂದು ಎರಡು ಅಷ್ಟೇ ಪತ್ರಿಕೆ ಪ್ರಿಂಟ್ ಮಾಡಿ ಅವ್ರು ಏನ್ ಮಾಡ್ತಾರೆ, ಬಾಗಲಕೋಟೆಯಿಂದ ಪ್ರಿಂಟ್ ಮುದ್ರಣಕ್ಕೆ ಬಾಗಿಲ್ಕೋಟೆ ತಗೊಂಬರ್ತಾರೆ. ಬಾಗಲಕೋಟೆಯಲ್ಲಿ ಅದನ್ನ ಮುದ್ರಿಸಿಕೊಂಡು ತೆಗೆದುಕೊಂಡು ಹೋಗ್ತಾ ಇದ್ರು. ಮುಂದೆ ಪಿ ಎಂ ನಾಡಗೌಡರು ಬಹಳ ದೊಡ್ಡ ಈ ಭಾಗದ ಬೀಸಮಿದ್ದಾರೆ, ಶಿಕ್ಷಣ ಕ್ಷೇತ್ರ ಬೀಸಿದ್ದಾರೆ. ಅವ್ರನ್ನ ನಮ್ಮ ಶಿಕ್ಷಕರು ನೋಡಿದ್ರೇನೆ ಅಷ್ಟು ಪೂಜೆ. ಅನೇಕ ಕುಟುಂಬಗಳಿಗೆ ಅನ್ನ ಆಶ್ರಯ ನೀಡಿದಂಥ ಮನುಷ್ಯ ಅವರು, ಅನೇಕರನ್ನು ಶಿಕ್ಷಕರಾಗಿ ಮಾಡಿದಂಥವ್ರು. ಆ ಕಾಲದ ವಿದ್ಯಾವಂತರಿಗೆ ಶಿಕ್ಷಕ ಹುದ್ದೆಯನ್ನು ಕೊಟ್ಟು ಈ ಜಿಲ್ಲೆಯ ಶೈಕ್ಷಣಿಕ ಕ್ಷೇತ್ರವನ್ನು ಬಹಳ ವಿಸ್ತರಿಸಿದಂಥವ್ರು. ಅವರ ಗಮನಕ್ಕೆ ಇಂಥ ಹಿರಿಯರು ಬಂದಾಗ ಪಿ ಎಂ ನಾಡಗೌಡರವ್ರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲ ನಿಮ್ಮ ಪತ್ರಿಕೆಯನ್ನ ಬಾಗಲಕೋಟೆಯಿಂದ ಆರಂಭಿಸಿರ ಅಂತೇಳಿ ಅವರನ್ನು ಬಾಗಲಕೋಟೆಗೆ ವರ್ಗಾವಣೆ ಮಾಡಿ ಕರ್ಕೊಂಡು ಬರ್ತಾರೆ. ಇಲ್ಲಿ ಸತ್ಯಸಾಯಿ ಮುದ್ರಣಾಲಯವನ್ನು ಆರಂಭಿಸುವ ಮೂಲಕ ವಿಶ್ವದರ್ಶನವನ್ನು ಪ್ರಕಟಿಸ್ತಾರೆ, ಪತ್ರಿಕೆ ಮಾಡ್ತಾರೋ. ಅಷ್ಟೇ ಅಲ್ಲ, ಅನೇಕ ಸಾಹಿತ್ಯ ಕೃತಿಗಳನ್ನ ಪ್ರಕಟಿಸುವಂತಹ ಸಂದರ್ಭವನ್ನು ಸಹಿತ ನಾವೇ ಕಣ್ಣಾರಿ ಕಂಡದ್ದನ್ನ ನಾವು ನೋಡ್ತಾ ಇದ್ದೇವೆ ಅನ್ನುವಂಥದ್ದು. ಹೀಗಾಗಿ ಈ ದೇವರಾಜ ಅರಸು ಅವರ ಬಗ್ಗೆ ಬಹಳ ಪ್ರೀತಿಯನ್ನ ದೇವರಾಜ ಅರಸು ಅವರು ಸಹಿತ ಪತ್ರವನ್ನು ಬರೀದನ್ನು ಸಹಿತ ನಾವು ನೋಡ್ತಾ ಇದ್ದೇವೆ ಅನ್ನುವಂಥದ್ದು. ತಮ್ಮ ಸಾಹಿತ್ಯಾಭಿರುಚಿಯ ಜೊತೆಗೆ ಈ ಮಾಸಪತ್ರಿಕೆಗಳನ್ನ ಮತ್ತು ದಿನಪತ್ರಿಕೆಗಳನ್ನ ಓದುವಂತಹ ಹವ್ಯಾಸವನ್ನು ಅವರು ಬೆಳೆಸಿಕೊಂಡಿದ್ರು. ಜೀವನ ಮುಸಳಿ ಅವರು 1952ರಲ್ಲಿ ವಿಜಾಪುರದ ಮುನ್ಸಿಪಲ್ ಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸುವಾಗ ವಚನ ಪಿತಾಮಹ ಭಗು ಹಳಕಟ್ಟೆ ಅವರ ಹಾಗೂ ಕರ್ನಾಟಕ ಗಾಂಧಿ ಹೋರಾಟಗಾರರು, ಬರಹಗಾರರು, ಪತ್ರಕರ್ತರಾಗಿದ್ದಂಥ ಹರಡೇಕರ್ ಮಂಜಪ್ಪನವರ ಒಂದು ಪ್ರೇರಣೆ, ಪ್ರಭಾವ, ಸಂಪರ್ಕದಿಂದಾಗಿ ಪತ್ರಿಕೆಯ ಮೂಲಕ ಸಾಹಿತ್ಯವನ್ನು ಸಮಾಜಕ್ಕೆ ತಲುಪಿಸುವ ಹಂಬಲದೊಂದಿಗೆ ಅವರು ಬಾಗಲಕೋಟೆಯಲ್ಲಿ ಸಂಘಟಕ ಪತ್ರಿಕೆ, ನಂತರ ಒಂದು ಸಂಘಟಕ ಪತ್ರಿಕೆ ಬರುತ್ತೆ ಆ ಕಾಲಕ್ಕೆ, ಅದರ ನಂತರ ಬಂದಂತಹ ಈ ಎರಡನೆಯ ಸ್ಥಳೀಯ ಪತ್ರಿಕೆಯಾಗಿ ವಿಶ್ವದರ್ಶನವನ್ನು ನಾವು ನೋಡ್ತಾ ಇದ್ದೇವೆ ಅಂತ. ಈ ಪತ್ರಿಕೆಯ ಕಾರ್ಯಕೆಲಸಕ್ಕೆ ತಮ್ಮ ಇಡೀ ಕುಟುಂಬದವರ ಶ್ರಮದ ಸೇವೆಯನ್ನ ಸುಮಾರು 15 ವರ್ಷ ಕಾಲ ಈ ಪತ್ರಿಕೆಯನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದನ್ನ ನಾವು ನೋಡ್ತಾ ಇದ್ದೇವೆ ಅನ್ನುವಂಥದ್ದು. ಯಾಕಂದ್ರೆ ಕರುಣಾಕರ ಮಸಳಿ ಅವರು ಪೂಜ್ಯರು ಅವರು ಸಹಿತ ಮಳೆಯನ್ನ ಜೋಡಿಸಿ ರೆಡಿ ಮಾಡ್ತಾ ಇದ್ರು. ಅದರಲ್ಲೂ ಆನಂದ್ ಮಸಳಿ ಅವರು ಈ ಜೀವನ ಮಸಳಿ ಅವರು ತಮ್ಮ ವೃತ್ತಿಯನ್ನ ಮುಗಿಸಿಕೊಂಡು ಬಂದ ಮೊದಲನ್ನ ಇವರೆಲ್ಲ ಮಳೆಗಳನ್ನ ಜೋಡಿಸಿಟ್ಟು ಅದನ್ನ ಮುದ್ರಣಕ್ಕೆ ಅಣಿ ಮಾಡ್ತಾ ಇದ್ರು. ಸ್ವತಃ ಅವರು ಆನಂದ್ ಮಸಳಿ ಅವರು ಹೇಳ್ತಾರೆ, ಸ್ವತಃ ನಾನು ಕಾಲಿಂದ ತುಳಿದು ಪತ್ರಿಕೆಯನ್ನು ಅಚ್ಚು ಮಾಡ್ತಾ ಇದ್ದೆ ಅನ್ನುವಂಥದ್ದು. ಸ್ವತಃ ಆ ಸಂದರ್ಭವೂ ಸಹಿತ ನಾವು ಕಣ್ಣೆದುರಿಗೆ ಕಟ್ಟಿದಂತೆ ಇವತ್ತಿಗೂ ಸಹಿತ ನಾವು ನೋಡ್ತಾ ಇದ್ದೇವೆ ಅನ್ನುವಂಥದ್ದು. ಜೀವನ ಮಸಳಿ ಅವರು ವಿಶ್ವದರ್ಶನ ಪತ್ರಿಕೆ ಪ್ರಾರಂಭಿಸಿದ ಅವಧಿಯಲ್ಲಿ ಈ ಪತ್ರಿಕೆ ಪ್ರಸಾರದ ಕೆಲಸವು ತುಂಬಾ ಕಠಿಣವಾಗಿತ್ತು ಆ ಕಾಲದ ಹೊತ್ತಿಗೆ. ಈ ಕಾಲಕ್ಕೆಲ್ಲ ನಮ್ಮ ಮೊಬೈಲ್ ಇವೆಲ್ಲ ಬಂದವರು, ಲ್ಯಾಪ್ಟಾಪ್ ಮೊಬೈಲ್ ಬಂದವರು. ಆದ್ರೆ ಆ ಕಾಲ ಹೊತ್ತಿಗೆ ಸುದ್ದಿಗಳನ್ನ ಪೋಸ್ಟ್ ಮೂಲಕ ತರಿಸ್ತಾ ಇದ್ರು, ಪೋಸ್ಟ್ ಅಂಚೆ ಮೂಲಕ ತರಿಸೋದು, ತರಿಸಿ ಅವನು ಪ್ರಕಟ ಮಾಡುದು, ಮತ್ತು ಅಂಚೆ ಮೂಲಕ ಅನೇಕ ಕಡೆ ಈ ರಾಜ್ಯದ ತುಂಬೆಲ್ಲ ಸಹಿತ ವಿಶ್ವದರ್ಶನ ಪತ್ರಿಕೆ ಅಂಚೆ ಮೂಲಕ ಮನೆ ಮನೆ ತಲುಪಾ ಇತ್ತು ಆ ಹೊತ್ತಿಗೆ. ಅದ್ರ ಜೊತೆಗೇನೆ ಹುಡುಗರು ಪೇಪರ್ ಹಾಕುವ ಹುಡುಗರು ಮನೆ ಮನೆ ಹಂಚ್ತಿದ್ರು. ಪೇಪರ್ ಹಾಕುವ ಹುಡುಗರು ಬರದೇ ಇದ್ದಂತ ಸಂದರ್ಭದೊಳಗೆ ಸ್ವತಃ ಜೀವನ ಮಸಳಿ ಅವರನ್ನ ಅವರೇ ಸೈಕಲ್ ಮೇಲೆ ಪತ್ರಿಕೆ ಇಟ್ಕೊಂಡು ಮನೆ ಮನೆಗೆ ಮತ್ತು ಕಾರ್ಯಾಲಯಗಳಿಗೆ ಹಂಚಿದ್ದನ್ನು ಸಹಿತ ಆನಂದ್ ಮಸಳಿ ಅವರು ತಮ್ಮ ಅನುಭವಗಳನ್ನ ಹಂಚಿಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಯಾವುದೇ ಒಂದು ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಎದುರಾದರೂ ಸಹಿತ ಪ್ರಸಾರದ ಕೆಲಸವನ್ನು ನಿಲ್ಲಿಸದೆ ಕಾರ್ಯವನ್ನು ಮಾಡಿದ್ದು ಈ ಮಸಳಿಯವರ ಕುಟುಂಬ ವರ್ಗದವರು ಅನ್ನುವಂಥದ್ದು. ಆ ದಿನ ವಿಶ್ವದರ್ಶನ ಪತ್ರಿಕೆಯ ಕಾರ್ಯನಿರ್ವಾಹಕರಾಗಿ ಹಿರಿಯ ಚಿರಂಜೀವಿ ಕರುಣಾಕರ ಮಸಳಿ ಅವರು, ಅಂದ್ರೆ ಈ ಹಿಂದಿನ ಅಂದ್ರೆ ಈ ನಮ್ಮ ಪೂಜ್ಯರು ಆ ಕಾರ್ಯಕಾರ ನಿರ್ವಾಹಕ ಇದು ಆಗಿದ್ದರು ಅಂತದ್ದು. ಅವರು ಆ ಪತ್ರಿಕೆಯನ್ನ ಎಷ್ಟು ಅಂದ್ರೆ ಪತ್ರಿಕೆ ಇದ್ರೆ ಹಿಂಗಿರ್ಬೇಕು ಅಂತ, ಅಂದ್ರೆ ಯಾವ ರೀತಿಯಾಗಿರ್ಬೇಕು, ಯಾವ ರೀತಿ ಶೀರ್ಷಿಕೆ ಇರ್ಬೇಕು, ಮುದ್ರಣ ಯಾವ ರೀತಿ ಇರ್ಬೇಕು, ಅದೆಲ್ಲವೂ ಸಹಿತ ಅದು ಒಂದು ಯಾವುದೋ ಅಗೋಚರವಾದಂತ ಶಕ್ತಿಯಿಂದ ಒಂದು ಮಾಡೆಲ್ ಆಗಲ್ಲ, ಇನ್ನೊಂದು ಯಾವ್ದೋ ಒಂದು ತಗೊಂಡಲ್ಲ, ಮಾಸ್ಟರ್ ಕಾಪಿ ಅಂತ ಇದು ವಿಶ್ವದರ್ಶನ ಪತ್ರಿಕೆ ಅನ್ನೋದು ಮಾಸ್ಟರ್ ಕಾಪಿನೇ ಇದ್ದಂಗ. ಅದು ಯಾವುದನ್ನ ಅದನ್ನು ಮಾಡೆಲ್ ಆಗಿಟ್ಕೊಳ್ಳಿಲ್ಲ ಅವರು, ತಮ್ಮದೇ ಆದಂತಹ ಒಂದು ವಿದ್ವತ್ತಿನಿಂದ ಆ ಬಾಲ್ಯದ ಹೊತ್ತಿಗೆ ನಮ್ಮ ಕರುಣಾಕರ ಮಸಳಿ ಅವರು, ಆನಂದ್ ಮಸಳಿ ಅವರು ಅವರು ನೆನ್ಪು ಮಾಡ್ಕೊಳ್ತಾರೆ. ಚಿಕ್ಕವರಿದ್ದಾಗ ತಂದೆಯವರ ಹೇಳ್ತಾರೆ, ತಂದೆಯವರೊಂದಿಗೆ ಬಾಗಲಕೋಟೆಯ ಕಾರ್ಯಾಲಯದ ಹತ್ತಿರ ಇರುವ ಚಿಕ್ಕ ಬಾಡಿಗೆ ಮನೆಯ ಒಂದು ಕೋಣೆಯಲ್ಲಿ ಮುದ್ರಣ ಕೆಲಸವನ್ನು ಮಾಡಿರುವ ಆ ದಿನಗಳಲ್ಲಿ ತಂದೆಯವರು ಶಾಲೆಯಿಂದ ಬರುವಷ್ಟರಲ್ಲಿಯೇ ಪತ್ರಿಕೆ ಸುದ್ದಿಗಳನ್ನು ಸಿದ್ಧಪಡಿಸಲು ಅಕ್ಷರದ ಮಳಿಗಳನ್ನು ಜೋಡಿಸುವ ಕಾರ್ಯದ ಜೊತೆಗೆ ಮುದ್ರಣ ಕೆಲಸವನ್ನು ಇವರೇ ಅಣ್ಣ ತಮ್ಮಂದಿರು ಮಾಡ್ತಾ ಇದ್ದರು ಅನ್ನೋಂಥದ್ದು. ನಾವು ಸ್ವತಃ ಸಹಿತ ಅದನ್ನು ನೋಡಿದ್ದೇವೆ ಅನ್ನೋದು. ಇವರ ಅಪಾರ ಶ್ರಮದ ಕೆಲಸ ಸ್ಮರಣೀಯವಾದದ್ದು. ಪತ್ರಿಕೆ ಹಂಚುವ ಹುಡುಗರು ಯಾರಾದರೂ ಬರದೇ ಇದ್ದಂಥ ಸಂದರ್ಭ ಒಳಗಡೆ ಸ್ವತಃ ಸೈಕಲನ್ನು ಏರಿ ಪತ್ರಿಕೆಗಳನ್ನು ಇಟ್ಕೊಂಡು ಮನೆ ಮನೆಗಳಿಗೆ ಕಚೇರಿಗಳಿಗೆ ಪತ್ರಿಕೆಯನ್ನು ತಲುಪಿಸುವಂತಹ ಜವಾಬ್ದಾರಿಯುತ ಕೆಲಸವನ್ನ ಸಂಕೋಚವಿಲ್ಲದೆ ಮಾಡುವಂತಹ ಹೆಗ್ಗಳಿಕೆ ಈ ಕುಟುಂಬ ವರ್ಗದವ್ರದ್ದು ಅನ್ನೋದು ನಾವು ಆ ಕಾಲದ ಸಂದರ್ಭವನ್ನು ನಾವು ನೋಡಿದಾಗ
ಬರ್ತದೆ. ಅಂದ್ರೆ ಎಂತ ಒಂದು ಕಷ್ಟದ ದಿನಗಳಲ್ಲೂ ಸಹಿತ ಪತ್ರಿಕೆಯನ್ನು ನಡೆಸಬೇಕು, ಪತ್ರಿಕೆಯ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡಬೇಕು ಅನ್ನುವಂತ ಸದಾಶಿ ಇಟ್ಕೊಂಡು ಈ ಮುಳುಗಡೆ ಪೂರ್ವದಲ್ಲಿನೆ ಈ ರೀತಿ ಬಾಗಲಕೋಟೆಯ ಪತ್ರಿಕೋದ್ಯಮಕ್ಕೆ ಬಹಳ ದೊಡ್ಡ ಕೆಲಸ ದಾಖಲೆಯ ಕೆಲಸವನ್ನು ಮಾಡಿದಂತ ಕುಟುಂಬ ನಮ್ಮ ಮುಸಳಿಯವರು. ಜೀವನ ಮುಸಳಿಯವರು ಪತ್ರಿಕೆಯನ್ನು ಪ್ರಾರಂಭಿಸಿದ ಮೇಲೆ ಹತ್ತು ಹಲವಾರು ತೊಂದರೆಗಳನ್ನು ಅನುಭವಿಸಿದರು. ಛಲ ಬಿಡದ ತ್ರಿವಿಕ್ರಮನಂತೆ ಪತ್ರಿಕೆಯ ಸೇವೆಯ ಸಲುವಾಗಿ ತಮ್ಮ ಶಿಕ್ಷಣ ವೃತ್ತಿಗೆ ಇನ್ನೂ 2 ವರ್ಷ ಆಯ್ತಿರುವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರು ನಿವೃತ್ತಿ ಪಡ್ತಾರೆ, ಸ್ವಯಂ ನಿವೃತ್ತಿ ಪಡ್ತಾರೆ. ಸ್ವಯಂ ನಿವೃತ್ತಿ ಪಡೆದು ಸಾಹಿತ್ಯ ಸಂಶೋಧನೆ ಆಧ್ಯಾತ್ಮಿಕ ಈ ದಿಶೆಯಲ್ಲಿ ಅವರ ಬರೆದ ಗ್ರಂಥಗಳು ಈ ಭಾಗದಲ್ಲಿ ನಮ್ಮ ರಾವ್ ಬಹದ್ದೂರ ಸತ್ಯಕಾಮ ಅವರು, ಪಿ ವಿ ವಜ್ರಮಠ ಅವರು, ದುಳಿಂ ಬೆಳಗಲಿ ಅವರು ಆ ಕಾಲದ ಸಾಹಿತ್ಯಗಳಲ್ಲಿ ಸಮಕಾಲೀನರಾಗಿ ನಿಂತು ತಮ್ಮ ಒಂದು ಅಂದ್ರೆ ಈ ಎಲ್ಲ ಲೇಖಕರು ನಾವು ನೋಡಿದಾಗ ಬಾಗಲಕೋಟೆ ಜಿಲ್ಲೆ ಅಖಂಡ ಬಿಜಾಪುರ ಜಿಲ್ಲೆ ಈ ಬಾಗಲಕೋಟೆ ಜಿಲ್ಲೆ ಲೇಖಕರು ನೋಡಿದಾಗ ಒಬ್ಬೊಬ್ಬರು ಒಂದೊಂದು ಸಾಹಿತ್ಯದ ಒಂದೊಂದು ವಿಭಾಗದಲ್ಲಿ ಏನಂತ ಒಂದೊಂದು ಕ್ಷೇತ್ರವನ್ನು ಗುರುತಿಸಿಕೊಂಡಿದ್ರು. ದುನಿಂ ಬಳಗರವರು ಗ್ರಾಮೀಣ ಸಂವೇದನೆ ಕಥೆಗಳನ್ನು ಬರಿತಾ ಇದ್ದರೆ, ಪಿ ವಿ ವಜ್ರಮಟ್ಟಿ ಅವರು ಸಾಮಾಜಿಕ ಮತ್ತು ದಲಿತ ಮತ್ತು ಸಾಮಾಜಿಕ ಸಂದರ್ಭದ ನಾಟಕಗಳನ್ನು ಬರಿತಾ ಇದ್ದರೆ, ಸತ್ಯಕಾಮ ಅವರು ಈ ಅಗೋಚರವಾದಂತಹ ಯಂತ್ರ ಮಂತ್ರ ತಾಂತ್ರಿಕತೆ ಕುರಿತಾಗಿ ಅದ್ಭುತವಾದಂತಹ ಕಾದಂಬರಿಗಳನ್ನು ಬರೀತಿರುವಂತಹ ಸಂದರ್ಭ ಒಳಗಡೆ, ಜೀವನ ಮುಸಳಿ ಅವರು ನಮ್ಮ ವಿಶ್ವಕರ್ಮನೇ ಈ ಎಲ್ಲ ಎಲ್ಲ ಜ್ಞಾನ ಶಾಖೆಯ ಮೂಲ, ಎಲ್ಲ ಸಾಹಿತ್ಯದ ಮೂಲ, ಇಡೀ ಈ ಮನುಕುಲದ ಮೂಲ ಇದನ್ನು ಅನ್ನುವಂಥದ್ದು ಅನೇಕ ಸಂಶೋಧನೆ ಮೂಲಕ ಅವರು ಎಷ್ಟು ಸಂಶೋಧನೆ ಕೈಗೊಂಡಿದ್ದಾರೆ ಅಂದ್ರೆ, ಅವ್ರು ಯಾವ್ದಾದ್ರು ವಿಶ್ವವಿದ್ಯಾಲಯದಲ್ಲಿ ಇದ್ರೆ ಅದು ಯಾವ ರೀತಿ ಇದು ಆಗ್ಬೇಕಾಗಿತ್ತು ಅನ್ನುವಂಥದ್ದು, ಅಷ್ಟು ಅವರು ಗಂಭೀರ ಓದುಗರಾಗಿದ್ರು ಮತ್ತು ಅನೇಕ ಚರ್ಚೆ ಮಾಡ್ತಾ ಇದ್ರು. ಆ ಕಾಲದ ಹತ್ತಿಗೆ ತಿರುಗ್ತಾ ಇದ್ರು, ಭೇಟಿ ಆಗ್ತಾ ಇದ್ರು, ಓದ್ತಾ ಇದ್ರು, ಅನೇಕ ಹಿಂದಿನ ಗ್ರಂಥಗಳನ್ನ ಅವರು ಓದಿ ಓದಿ ಹೊಸದೊಂದ ಸಾಹಿತ್ಯದ ಸಂಶೋಧನೆಯ ಆಧ್ಯಾತ್ಮಿಕತೆಯ ಒಂದು ನೆಲೆಗಟ್ಟನ್ನ ಇವತ್ತು ಫೌಂಡೇಶನ್ ಹಾಕಿಕೊಟ್ರು ನಮಗೆ. ಆ ಫೌಂಡೇಶನ್ ಮೇಲೆ ಇವತ್ತು ಅನೇಕ ದಿಶೆಯಲ್ಲಿ ಕೆಲಸಗಳು ನಡೆದನ್ನ ನಾವು ನೋಡ್ತಾ ಇದ್ದೇವೆ ಅನ್ನೋದು. ಜೀವನ ಮುಸಳಿಯವರು ಪತ್ರಿಕೆಯನ್ನು ಪ್ರಾರಂಭಿಸಿದ ಮೇಲೆ ಅವರು ಪ್ರಚಾರನ ದೂರಿದ್ರು. ಜೀವನ ಮುಸಳಿಯವರು ಈ ಪ್ರಚಾರ ಈ ಅವು ಯಾವುದೇ ಇದು ದೂರಿತಿದ್ರು. ಅವರ ಕಾಯಕವನ್ನ ಅವರ ಕೆಲಸವನ್ನು ನೋಡಿದಂತ ನಮ್ಮ ಬಾಗಲಕೋಟೆ ಜಿಲ್ಲೆಯ ಕನ್ನಡ ಪುಸ್ತಕ ಪರಿಷತ್ನವರು ಸಮ್ಮೇಳನ ಅಧ್ಯಕ್ಷ ಮಾಡ್ತಾರೆ, ಪುಸ್ತಕ ಪರಿಷತ್ನ ಸಮ್ಮೇಳನ ಅಧ್ಯಕ್ಷರಾಗಿ ಮಾಡಿದನ್ನ ನಾವು ನೋಡ್ತಾ ಇದ್ದೇವೆ ಅಂತದ್ದು. ಅವರು ಪ್ರೀತಿ ಪ್ರೇಮ ಮಮತೆ ವಾತ್ಸಲ್ಯ ತ್ಯಾಗದ ಪಾವಿತ್ರ್ಯತೆ ಬಿಂಬಿಸುವಂತ ನರಕದಲ್ಲಿ ನಂದಾದೀಪ, ರಾಮಾಯಣದಲ್ಲಿ ವೈಶ್ಯಕರ್ಮರು, ಮೌನೇಶ್ವರರ ವಚನಗಳ ಸಂಗ್ರಹ, ವಿಶ್ವಕರ್ಮ ಜನಾಂಗದವರ ಸಮಗ್ರ ಬದುಕಿನ ಬಗ್ಗೆ ಮಹಾಮನು ಕಾದಂಬರಿ ಸೇರಿದಂತೆ ಸುಮಾರು 34 ಕೃತಿಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಅರ್ಪಿಸಿದ್ದಾರೆ. ತಮ್ಮ ಬದುಕಿನ ಬಹುಭಾಗವನ್ನು ಪತ್ರಿಕಾ ಸೇವೆಯಲ್ಲಿ ಕಳೆದನ್ನ ಸಹಿತ ನಾವು ನೋಡ್ತಾ ಇದ್ದೇವೆ ಅನ್ನೋದು. ಹೀಗಾಗಿ ವಿಶ್ವದರ್ಶನ ಹೆಸರಿನಲ್ಲಿ ಪ್ರಕಟವಾಗುತ್ತಾ ಬಂದಿರುವ ಈ ಪತ್ರಿಕೆ ಸಂಪುಟ 12/25/26 ಮುಖಪುಟದಲ್ಲಿ ಪ್ರಜಾರಾಜ್ಯ ಎಲ್ಲಿದೆ, ಇದು ಗಣೇಶ ಅಮ್ಮಿಗಳು ಬರೆದಂತಹ ಒಂದು ಲೇಖನ ಎಂಬ ಅರ್ಥಪೂರ್ವಕರ ಸುದ್ದಿ ಇಂದಿಗೂ ರಾಜಕೀಯದವರಿಗೆ ಸ್ಥಳೀಯ ಸಾಮಾಜಿಕ ಪ್ರಜ್ಞೆ ಮೂಡಿಸುವ ಜಾಗೃತಿ ಗಂಟೆಯಾಗಿದ್ದನ್ನ ನಾವು ನೋಡ್ತಾ ಇದ್ದೇವೆ ಅಂತ. ಒಟ್ಟಾರೆಯಾಗಿ ಈ ಸಾಮಾಜಿಕ ಸಾಂಸ್ಕೃತಿಕ ಆಧ್ಯಾತ್ಮಿಕ ಪೌರಾಣಿಕ ಚಾರಿತ್ರಿಕವಾದಂತಹ ಅನೇಕ ಲೇಖನಗಳನ್ನ ವಿಶ್ವದರ್ಶನ ಪತ್ರಿಕೆ ಮೂಲಕ ನಮಗ ಅಲ್ಲಿ ಕಟ್ಟಿಕೊಟ್ಟರು ಅಂತ. ಮತ್ತು ಸಿಎಂ ಜೋಶಿ ಅವ್ರು ಬರೀತಾ ಇದ್ರು ದಾರಿ ಬಿಟ್ಟಾರತ ಅಂಕಣ ಬರೀತಾ ಇದ್ರು. ಅನೇಕ ಅಂಕಣಗಳ ಶೀರ್ಷಿಕೆಗಳು ಸಹಿತ ಇವತ್ತು ಪ್ರಭು ಗಂಜಾಳ ಮತ್ತು ಬಸವರಾಜ ಕೊಣ್ಣೂರ್ ಅವರು ಈ ಸೀನಿ ಹನಿ ಅಂತ ಬರೀತಿದ್ರು. ಸೀನಿ ಹನಿ ಅಂತೇಳಿ ಅಲ್ಲಿ ಸಿನಿಮಾ ಬಗ್ಗೆ ಇರುವಂತಹ ಒಂದು ಪ್ರಶ್ನೋತ್ತರ ಇರುವಂತದ್ದು ಬರಿತಾ ಇದ್ರು. ನಾನು ಕೆಲವು ಚುಟುಕುಗಳನ್ನ ಮತ್ತು ವಿಶೇಷ ಲೇಖನಗಳನ್ನು ಬರಿತಾ ಇದ್ದೆ. ನಮ್ಮ ತಂದೆ ಜಿ ಬಿ ಕಾರ್ ಅವ್ರ ಬಗ್ಗೆನೆ ಜಾನಪದ ತಜ್ಞ ಜಿ ಬಿ ಕಾರ್ ಇತ್ತು. ಆ ಹೊತ್ತಿಗೆನೆ ಅವರು 1973 ಮೈಸೂರು ವಿಶ್ವವಿದ್ಯಾಲಯ ಕಾಡುಗಳ ಪುಸ್ತಕ ಹಚ್ಚಿದ್ದರು. ಅವ್ರ ಬಗ್ಗೆ ಒಂದು ಲೇಖನ ಸಹಿತ ಅಲ್ಲಿ ಪ್ರಕಟವಾಗಿದ್ದನ್ನು ನೋಡ್ತಾ ಇದ್ದೇವೆ ಅನ್ನೋದು. ಹೀಗಾಗಿ ಜೀವನ ಮಸಳೆಯವರ ಪತ್ರಿಕಾ ಸಾಹಿತ್ಯವು ಅನೇಕ ವೈಶಿಷ್ಟ್ಯಗಳನ್ನು ಹೊಂದಿದ್ದು ಸ್ಥಳೀಯ ಸುದ್ದಿಗಳು, ಧಾರ್ಮಿಕ ಚಿಂತನೆಗಳು, ಸಾಮಾಜಿಕ ಸಮಾಚಾರಗಳು, ನುಡಿಮುತ್ತುಗಳು, ಕರಕುಶಲತೆಯ ಲೇಖನಗಳು, ರಾಜಕೀಯ ವಿದ್ಯಮಾನಗಳು, ಶೈಕ್ಷಣಿಕ ಸಂದೇಶಗಳು, ಜಾಹೀರಾತುಗಳು, ಅಂಕಣ ಬರಹಗಳು, ಕವನಗಳು, ಸಂಪಾದಕೀಯ ಪುಟ, ಸಂಘಟನೆ ಸುದ್ದಿಗಳು, ಸಾಹಿತ್ಯ, ಸಂಸ್ಕೃತಿ, ಕಲೆ, ಸಂಗೀತದಂತ ಮನರಂಜನೆ ಸುದ್ದಿಗಳು ಸಹ ಅಚ್ಚುಕಟ್ಟಾಗಿ ಪ್ರಕಟವಾಗಿದ್ದನ್ನ ವಿಶ್ವದರ್ಶನ ಒಂದು ದಾಖಲೆಯೇ ಸರಿ ಅಂತೇಳಿ
ನಾವು ನಾವು ನಂಬಿದ್ದೇವಂತ. ಹೀಗಾಗಿ ಇವತ್ತು ಬಾಗಲಕೋಟೆಯ ಮೂಲಕ ಕನ್ನಡದ ಪತ್ರಿಕೋದ್ಯಮಕ್ಕೆ ಅನೇಕ ಒಂದು ಆಧ್ಯಾತ್ಮಿಕತೆಯ ಸ್ಪರ್ಶವನ್ನು ಕೊಟ್ಟಂಥವ್ರು, ಸಂಶೋಧನೆಯ ಸ್ಪರ್ಶವನ್ನು ಕೊಟ್ಟಂಥವ್ರು. ಇವತ್ತು ಶಂಭಾ ಜೋಶಿ ಅವರು, ಬೇಂದ್ರೆ ಅವರು, ಡಾಕ್ಟರ್ ಶಂಕರ್ ಮುಕಾಶಿ ಪುಣೇಕರ್ ಅವರ ಸಾಹಿತ್ಯದ ಫಲವಾಗಿ ಸಾಹಿತ್ಯದ ಅಂದ್ರೆ ಅವರು ಅವರ ಯಾವ ರೀತಿ ಆ ಕಾಲಕ್ಕೆ ಕನ್ನಡದಲ್ಲಿ ಕಾರ್ಯ ಮಾಡ್ತಿದ್ರು ಅದಕ್ಕೆ ಹೆಗಲನೆಯಾಗಿ ನಮ್ಮ ಜೀವನ ಮುಸಳಿ ಅವರು ದುಡಿದ್ರು ಅನ್ನುವಂಥದ್ದು ನಾವು ನೋಡ್ತಾ ಇದ್ದೇವೆ ಅನ್ನುವಂಥದ್ದು. ಹಾಗಾಗಿ ಇವತ್ತು ಅವರ ಹೆಸರನ್ನು, ಅವರ ಕಾಯಕದ ಕೆಲಸವನ್ನು ಅದು ನಿರಂತರವಾಗಿ ಜೀವಂತವಾಗಿ ಮತ್ತು ದಾಖಲೆಪೂರ್ಣವಾಗಿಡುವಂಥ ಕೆಲಸವನ್ನು ಇವತ್ತು ಅದ್ರ ಬಗ್ಗೆ ಬೆಳಕು ಚೆಲ್ಲುವಂಥ ಒಂದು ಬೆಳಕಾಗಿ ಬಂದಂಥವ್ರು ಡಾಕ್ಟರ್ ವೀರೇಶ್ ಬಡಿಗೇರ್ ಸರ್ ಅವರು. ಡಾಕ್ಟರ್ ವೀರೇಶ್ ಬಡಿಗೇರ್ ಸರ್ ಅವರು ಜೀವನ ಮುಸಳಿ ಅವರ ಕೃತಿಗಳ ಕುರಿತಾಗಿ, ಅವರ ಬದುಕಿನ ಕುರಿತಾಗಿ ಸಂಶೋಧನೆಗಳನ್ನು ಮಾಡಿಸುವ ಮೂಲಕ ಮತ್ತು ಪುಸ್ತಕಗಳನ್ನು ಪ್ರಕಟಿಸುವ ಮೂಲಕ ಅವರನ್ನು ಇವತ್ತು ನಾವು ನೆನಪಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದನ್ನು ಸಹಿತ ಅವ್ರಿಗೆ ನಾವು ವಿಶೇಷವಾಗಿ ಅಭಿನಂದಿಸಬೇಕು. ಈ ಒಂದು ದಿಶೆ ಒಳಗಡೆ ನನ್ನ ಅರಿವು ಮತ್ತು ತಿಳುವಳಿಕೆ ಬಂದಂತೆ ಕೆಲವು ಚಿಂತನೆಗಳನ್ನು ತಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಬಹಳ ಪ್ರೀತಿಪೂರ್ವಕವಾಗಿ ನನ್ನ ಮಾತುಗಳನ್ನು ಆಲಿಸಿದಂಥ ತಮ್ಮೆಲ್ಲರಿಗೂ ಸಹಿತ ವಿಶೇಷವಾಗಿ ಧನ್ಯವಾದಗಳು ಅರ್ಪಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ.